ಮಾಜಿ ಸಚಿವ ವಿ ಸೋಮಣ್ಣ ಕುಟುಂಬ ಸಿದ್ದಗಂಗಾ ಮಠದಲ್ಲಿ ನಿರ್ಮಿಸಿರುವ ನೂತನ ಗುರುಭವನ ಕಟ್ಟಡದ ಲೋಕಾರ್ಪಣೆ ಕಾರ್ಯಕ್ರಮ ಇಂದು ನಡೆದಿದೆ. ಈ ವೇಳೆ ಪರೋಕ್ಷವಾಗಿ ಪಕ್ಷದಲ್ಲಿ ತಮಗಾದ ಅನ್ಯಾಯವನ್ನ ತೋಡಿಕೊಂಡು ಸೋಮಣ್ಣ ತಮ್ಮ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಹೇಳಿಯೂ ಹೇಳದಂತೆ ಸುಮ್ಮನಾದ್ರು. ಮತ್ತೊಂದು ಕಡೆ ಜಿಲ್ಲೆಯ ಪ್ರಭಾವಿ ಸಚಿವರು ಸೋಮಣ್ಣನ ಬೆನ್ನಿಗೆ ನಿಂತರು. ಸಿದ್ದಗಂಗಾ ಮಠದಲ್ಲಿ ವಿ ಸೋಮಣ್ಣ ಶಕ್ತಿ ಪ್ರದರ್ಶನ. ಅಧಿವೇಶನದ ಬ್ಯುಸಿಯಲ್ಲಿದ್ರೂ ಸೋಮಣ್ಣನ ಬೆನ್ನಿಗೆ ನಿಂತ ಪ್ರಭಾವಿ ಕಾಂಗ್ರೆಸ್ ನಾಯಕರು. ಎಸ್, ವಿಧಾನಸಭಾ ಚುನಾವಣೆ ಸೋಲು ಮತ್ತು ಇತ್ತೀಚೆಗೆ ನಡೆದ ನಾಯಕತ್ವ ಬದಲಾವಣೆ ಬಳಿಕ ಅಸಮಾಧಾನಗೊಂಡಿದ್ದ ಬಿಜೆಪಿ ಹಿರಿಯ ನಾಯಕ ವಿ ಸೋಮಣ್ಣ ಇಂದು ತುಮಕೂರಿನ ಸಿದ್ದಗಂಗಾ ಮಠದಲ್ಲಿ ನಿರ್ಮಿಸಿರೋ ಗುರುಭವನದ ಲೋಕಾರ್ಪಣೆಯ ನೆಪದಲ್ಲಿ ಶಕ್ತಿ ಪ್ರದರ್ಶನ ನಡೆಸಿದ್ರು. ಸಚಿವರಾದ ಜಿ ಪರಮೇಶ್ವರ್ ಮತ್ತು ಕೆಎನ್ ರಾಜಣ್ಣ ಅವರನ್ನ ಕರೆಸಿ ಗುರುಭವನವನ್ನ ಲೋಕಾರ್ಪಣೆಗೊಳಿಸಲು ಮುಂದಾಗಿದ್ದು ರಾಜಕೀಯ ಚರ್ಚೆಗೆ ಕಾರಣವಾಗಿತ್ತು. ಹೈ ವೋಲ್ಟೇಜ್ ಅಧಿವೇಶನದ ನಡುವೆಯೂ ಉಭಯ ಸಚಿವರು ಮಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಈ ಚರ್ಚೆಗಳಿಗೆ ಇನ್ನಷ್ಟು ಪುಷ್ಟಿ ಕೊಟ್ಟಿತ್ತು. ಈ ವೇಳೆ ಭಾಷಣದ್ದಕ್ಕೂ ಸಚಿವ ಜಿ ಪರಮೇಶ್ವರ್ ಮತ್ತು ಕೆಎನ್ ರಾಜಣ್ಣ ಸೋಮಣ್ಣ ಅವರ ಗುಣಗಾನ ಮಾಡಿದ್ರು. ನಮ್ಮ ಮತ್ತು ಸೋಮಣ್ಣ ಅವರ ಪರಿಚಯ 40 ವರ್ಷಗಳ ಹಳೆಯದ್ದು. ಸೋಮಣ್ಣ ಯಾವುದಕ್ಕೂ ಜಗ್ಗಲ್ಲ. ಸೋಮಣ್ಣ ಮೇಲೆ ಶ್ರೀಗಳ ಆಶೀರ್ವಾದ ಇರುವವರೆಗೂ ರಾಜಕೀಯವಾಗಲಿ ಸಾಮಾಜಿಕವಾಗಿ ಆಗಲಿ ಭಯ ಬೀಳೋದು ಬೇಡ. ಸೋಮಣ್ಣಗೆ ಉತ್ತಮ ಭವಿಷ್ಯವಿದೆ, ನಿರಾಸೆ ಪಡುವ ಅವಶ್ಯಕತೆ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಸೂಚ್ಯವಾಗಿ ಅಭಯಹಸ್ತ ನೀಡಿದ್ರೆ ಅದೇ ವೇಳೆ ಸೋಮಣ್ಣ ದಂಪತಿಗೆ ಶಾಲು ಹಾಕಿ ಸನ್ಮಾನಿಸಿ ಅಭಿನಂದಿಸಿದ್ರು. ರಾಜಕೀಯ ಮಾತನಾಡಲ್ಲ ಅಂತಾಲೆ ವಿ ಸೋಮಣ್ಣ ರಾಜಕೀಯ ದೃಷ್ಟಿಕೋನದಿಂದಲೇ ತಮ್ಮ ಭಾಷಣ ಆರಂಭಿಸಿದ್ರು. ಭಾಷಣದುದ್ದಕ್ಕೂ ಸಚಿವರಾದ ಪರಮೇಶ್ವರ್ ಮತ್ತು ಕೆಎನ್ ರಾಜಣ್ಣ ಅವರನ್ನ ಹೊಗಳಿದ್ರು. ಇದೇ ವೇಳೆ ಅನೇಕ ಸಂದರ್ಭದಲ್ಲಿ ಅವಕಾಶ ವಂಚನೆ ಹೇಗಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಅಂತ ಸೋಮಣ್ಣ, ನನಗೆ ವಂಚನೆಯಾದರೂ ಮುಂದಿನ 10-15 ವರ್ಷಗಳ ಕಾಲ ತಾನು ಚಲಾವಣೆಯಲ್ಲಿರ್ತೇನೆ ಅಂತ ಪರೋಕ್ಷವಾಗಿ ತಮ್ಮ ವಿರೋಧಿಗಳಿಗೆ ಖಡಕ್ ಸಂದೇಶ ರವಾನಿಸಿದ್ರು. ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಸೋಮಣ್ಣ, ಅರ್ಹತೆಗೆ ಈ ರೀತಿ ಮಾನದಂಡವಾಗಬಾರದು. ಅರ್ಹತೆ ಯಾರ ಮನೆಯ ಸ್ವತ್ತಲ್ಲ, ಅರ್ಹತೆ ಇಲ್ಲದವರು ಹೇಗೆ ಬೇಕಾದರೂ ನಡೆದುಕೊಳ್ಳಬಾರದು ಅಂತ ಅಪರೋಕ್ಷವಾಗಿ ವಿಜೇಂದ್ರಗೆ ಟಾಕ್ ಕೊಟ್ಟಂತಿತ್ತು. ಇವತ್ತು ನಮ್ಮ ಕುಟುಂಬಕ್ಕೆ ಯಾವುದೋ ಪೂರ್ವಜನ್ಮದ ಪುಣ್ಯ, ಪರಮ ಪೂಜ್ಯ ನಡೆದಾಡುವ ದೇವರು ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಅವರ ಒಂದು ದೂರದೃಷ್ಟಿಯ ಚಿಂತನೆಯಿಂದ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಅವರು ಕೃಪಾಶೀರ್ವಾದ ಮಾಡಿ ನಮಗೆ ಒಂದು ಸಣ್ಣ ಜಾಗವನ್ನು ಕೊಟ್ಟು ಅಲ್ಲಿ ಗುರುಭವನವನ್ನು ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಕುಟುಂಬದ ವತಿಯಿಂದ ವೈಯಕ್ತಿಕವಾಗಿ ನಾನು ಪೂಜ್ಯರಿಗೆ ನನ್ನ ತುಂಬು ಹೃದಯದ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತೀನಿ. ಇದೊಂದು ಸಾಂಕೇತಿಕವಾಗಿ ಮಠಕ್ಕೆ ನಾವು ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ಎಷ್ಟು ಜನ ರಾಜಕಾರಣಿಗಳಿಗೆ ಬಂದಿದೆಯೋ ಗೊತ್ತಿಲ್ಲ. ನನಗಂತೂ ದೊರಕಿರೋದು ನನಗೆ ಯಾವುದೋ ಪೂರ್ವ ಜನ್ಮದ ಪುಣ್ಯ ಅಂತ ಭಾವಿಸ್ತೀನಿ. ತಾವುಗಳೆಲ್ಲ ಬಂದಿದ್ದೀರಿ, ಇದಕ್ಕೆ ಗಣ್ಯಮಾನ್ಯರು ಬರ್ತಾಯಿದ್ದಾರೆ, ಅರಗುರು ಚರಮೂರ್ತಿಗಳು ಬರ್ತಾಯಿದ್ದಾರೆ. ಈ ಕಾರ್ಯಕ್ರಮ ಯಾರಿಗೂ ಪರಿಚಯ ಮಾಡಬೇಕಾಗಿಲ್ಲ. ಸಿದ್ಧಗಂಗಾ ಮಠ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡಿದೆ. ಶ್ರೀಗಳವರ ದೂರದೃಷ್ಟಿಯ ಚಿಂತನೆ, ಅವರು ಈ ದೇಶಕ್ಕೆ ವಿಶೇಷವಾಗಿ ಭಾರತದಕ್ಕೆ ಅಲ್ಲ ವಿಶ್ವಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಅಕ್ಷರ ಮತ್ತು ದಾಸೋಹವನ್ನು ಕೊಟ್ಟಂಥ ಒಬ್ಬ ಮಹಾನ್ ನಡೆದಾಡುವ ದೇವರು. ಆ ಕಾರ್ಯಕ್ರಮ ಇವತ್ತು ನಾವು ಮಾಡ್ತಾ ಇದ್ದೀವಿ, ಇದು ನಿಮ್ಮ ಸಹಕಾರ ಕೋರ್ತೀನಿ. ಗೃಹ ಸಚಿವರಾದ ಸನ್ಮಾನ್ಯ ಪರಮೇಶ್ವರ್ ಅವರು, ಸನ್ಮಾನ್ಯ ಸಹಕಾರ ಸಚಿವರು ಆದ ಸನ್ಮಾನ್ಯ ರಾಜಣ್ಣವರು, ಲೋಕಸಭಾ ಸದಸ್ಯ ಆದ ಜಿ ಎಸ್ ಬಸವರಾಜ್ ಅವರು, ವಿಧಾನಸಭಾ ಸದಸ್ಯರುಗಳು, ವಿಧಾನ ಪರಿಷತ್ ಸದಸ್ಯರು, ಯಾರ್ಯಾರು ಕರೆದಿದ್ದೀವೋ ಬರ್ತಾರೆ ಎಲ್ಲರೂ ಕೂಡ. ಯಾರು ಬರ್ತಾರೋ ಅವ್ರಿಗೆ ಭಗವಂತ ಒಳ್ಳೇದು ಮಾಡ್ತಾರೆ. ಬಂದಿದ್ದಾರೆ. ಒಟ್ಟಾರೆ ಇಂದು ನಡೆದ ಕಾರ್ಯಕ್ರಮ ಒಂದು ಕಡೆ ವಿ ಸೋಮಣ್ಣ ಕಾಂಗ್ರೆಸ್ ಸೇರ್ತಾರ ಅನ್ನೋ ಪ್ರಶ್ನೆಯನ್ನ ಹುಟ್ಟು ಹಾಕುವಂತಿದ್ರೆ, ಇನ್ನೊಂದು ಕಡೆ ಮುಂಬರುವ ಲೋಕಸಭಾ ಚುನಾವಣೆಗೆ ತುಮಕೂರಿನಿಂದಲೇ ಸ್ಪರ್ಧಿಸಲು ನಡೆಸಿದ ಸಿದ್ಧತೆಯಂತೆ ಭಾಸವಾಯಿತು. ಕ್ಯಾಮ್ರಾಮನ್ ಅಂಜನ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು.